ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಗೋಕನೂರು ತಾಲೂಕಿನ ಎರೆಹಂಚಿನಾಳು ಗ್ರಾಮದಲ್ಲಿ ಬ್ರಿಟಿಷರ ಕಾಲದಿಂದಲೂ ಹಳೆ ರಸ್ತೆ ಇದ್ದು ಈಗಲೂ ಕೂಡ ಮುಂದಿನ ಊರಿಗೆ ಹೋಗಲು ರಸ್ತೆ ಇಲ್ಲದೆ ಹಿನ್ನೆಲೆ ರೈತರು ಸಾರ್ವಜನಿಕರು ಕಷ್ಟದಲ್ಲಿ ಇದ್ರೂ ಕೂಡ ಇಲ್ಲಿಯ ತನಕ ಈ ರಸ್ತೆಗಳನ್ನ ಯಾರೂ ಮಾಡಿರುವುದಿಲ್ಲ ಎಂದರು. ಈ ವೇಳೆಯಲ್ಲಿ ರೈತರಿಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ರಸ್ತೆ ಕಾಮಗಾರಿಗಳನ್ನ ಶೀಘ್ರದಲ್ಲೇ ಮಂಜೂರು ಮಾಡಿಕೊಡಬೇಕು ಅಂತ ಒತ್ತಾಯಿಸಿ ರೈತ ಸಂಘದಿಂದ ಶಾಸಕರು ಆದ ಬಸವರಾಜ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ರಸ್ತೆಯ ಎರೆಹಂಚಿನಾಳ ಗ್ರಾಮದಿಂದ ಕಣಗಿನಾಳ ಗ್ರಾಮದವರೆಗೆ ಈ ರಸ್ತೆ ಮಾಡಬೇಕು, ಎರೆಹಂಚಿನಾಳ ಗ್ರಾಮದಿಂದ ಸೋಂಪುರ ಗ್ರಾಮದವರೆಗೆ ಮಾಡಬೇಕು, ಎರೆಹಂಚಿನಾಳ ಗ್ರಾಮದಿಂದ ಹರ್ಲಾಪುರ ರೈಲ್ವೆ ನಿಲ್ದಾಣದ ತನಕ ಮಾಡಬೇಕು, ಎರೆಹಂಚಿನಾಳ ಗ್ರಾಮದಿಂದ ಹಳ್ಳಿಕೇರಿ ಗ್ರಾಮದವರೆಗೆ ಮಾಡಬೇಕು. ನಾಲ್ಕು ರಸ್ತೆ ಕಚ್ಚಾ ರಸ್ತೆ ಇದ್ದು ಈ ರಸ್ತೆಗೆ ಡಾಂಬರೀಕರಣ ರಸ್ತೆಯನ್ನಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇದರ ಜೊತೆಗೆ ಎರೆಹಂಚಿನಾಳದಿಂದ ಕೋಟಮಚಗೆ ಹೋಗುವ ಮಧ್ಯದಲ್ಲಿ ಇರುವ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು. ಎರೆಹಂಚಿನಾಳ ಗ್ರಾಮದಲ್ಲಿ ಗ್ರಂಥಾಲಯ ಶಿಥಿಲಗೊಂಡಿದೆ. ಈ ಗ್ರಂಥಾಲಯದ ಕಟ್ಟಡವನ್ನು ಕಟ್ಟಿಕೊಡಬೇಕು, ಜೊತೆಗೆ ಆರೋಗ್ಯ ಕೇಂದ್ರ ಹಾಗೂ ಪಶುಸಂಗೋಪನೆ ಕೇಂದ್ರವನ್ನ ಮಂಜೂರು ಮಾಡಿಕೊಡಬೇಕು ಅಂತ ಹೇಳಿದರು. ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯರ ಗ್ರಾಮ ಘಟಕದ ಅಧ್ಯಕ್ಷ ಬಸಪ್ಪ ಕಮತರ ಹಾಗೂ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಖಂಡಿಸಿ ಶಾಸಕರು ಆದ ಬಸವರಾಜ ರಾಯರೆಡ್ಡಿ ಅವರಿಗೆ ಎರೆಹಂಚಿನಾಳ ಗ್ರಾಮದಲ್ಲಿ ರೈತ ಸಂಘಟನೆಯಿಂದ ಮನವಿ ಸಲ್ಲಿಸಿದರು. ಶಾಸಕ ಬಸವರಾಜ ರಾಯರೆಡ್ಡಿ ಅವರು ರೈತ ಸಂಘದ ಮನವಿ ಸ್ವೀಕರಿಸಿದ ನಂತರ ನಿಮ್ಮ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಗ್ರಾಮ ಘಟಕದ ಪದಾಧಿಕಾರಿಗಳು ಆದ ಉಪಾಧ್ಯಕ್ಷ ಚಿನ್ನಪ್ಪ, ನಾಲ್ವಡದ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮಡಿವಾಳ, ಗುದ್ನೆಪ್ಪ ಪೂನೆದ ಗವಿಸಿದ್ದನಗೌಡ ಮಾಲಿ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಅಂದಪ್ಪ ರುದ್ರಪ್ಪ ಕೋಳೂರ, ಕೊಪ್ಪಳ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.